ಕಿರುತೆರೆ ಧಾರಾವಾಹಿಗಳಾಗಲಿ ಅಥವಾ ರಿಯಾಲಿಟಿ ಶೋಗಳಾಗಲಿ ಅದರ ಮೂಲ ಉದ್ದೇಶ ಮನರಂಜನೆಯೇ ಅಥವಾ ವಾಹಿನಿಯವರಿಗೆ ಮನರಂಜನೆಯ ಜೊತೆಗೆ ರೇಟಿಂಗ್ ಸಹ ಅಷ್ಟೇ ಮುಖ್ಯ ಅನ್ನೋದು ಸತ್ಯ ಆದರೆ ಏನೇ ಪ್ರಯತ್ನಗಳಾಗಲಿ ಅಥವಾ ಮತ್ತಿನ್ನೇನೇ ಆಗಲಿ ಜನರ ಮನಸ್ಸಿನಲ್ಲಿ ಕೆಲವೊಂದು ಧಾರಾವಾಹಿಗಳು ವಿಶೇಷ ಸ್ಥಾನವನ್ನು ಮಾಡಿಕೊಳ್ತವೆ ಅಂತಹ ಧಾರಾವಾಹಿಗಳಲ್ಲಿ ಮಾಸ್ಟರ್ ಪೀಸ್ ಎನಿಸಿಕೊಂಡ ಧಾರಾವಾಹಿ ಚಿಕ್ಕ ಯಜಮಾನಿ ಹೌದು ಮೂಲ ಹಿಂದಿಯಲ್ಲಿ ಪ್ರಸಾರವಾದ ಈ ಧಾರಾವಾಹಿ ಕಳೆದ ವರ್ಷದಿಂದ ಕನ್ನಡದಲ್ಲಿಯೂ ಪ್ರಸಾರವಾಗ್ತಿದೆ ನಿಜಕ್ಕೂ ಎಲ್ಲಿಯೂ ಎಂದೂ ಸಹ ಅನಾವಶ್ಯಕವಾದದ್ದು ಎಂದು ಹುಡುಕಿದ್ರು ಏನು ಸಿಗದ ಧಾರಾವಾಹಿಯಾಗಿದೆ ಹೌದು ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆಯುವ ಕಥೆಯಂತೆ ಧಾರಾವಾಹಿ ಮೂಡಿಬಂದಿದ್ದು ಲಂಡನ್ನಲ್ಲಿ ಬ್ಯಾರಿಸ್ಟರ್ ಆಗಿ ಬರುವ ಹೀರೋ ಅನಿರುದ್ಧ ರಾಯ್ ಚೌಧರಿ ಇತ್ತ ಏಳೆ ವಯಸ್ಸಿಗೆ ಮೂಢನಂಬಿಕೆಗಳಿಗೆ ಜೀವ ಕಳೆದುಕೊಳ್ತಿದ್ದ ಪುಟ್ಟ ಭೂಮಿಕಾ ಅವಳನ್ನು ಒಂದು ಅನಿಷ್ಟ ಪದ್ಧತಿಯಿಂದ ರಕ್ಷಣೆ ಮಾಡಲು ಬೇರೆ ದಾರಿಯೇ ಇಲ್ಲದೆ ಬಾಲ್ಯ ವಿವಾಹವಾಗುವುದು ಆ ರೀತಿ ಮದುವೆಯಾದರೂ ಸಹ ಭೂಮಿಕಾಳನ್ನ ತನ್ನ ಎಂದು ಮಾತ್ರವೇ ಅನಿರುದ್ಧ್ ಭಾವಿಸಿ ಸಾಕಷ್ಟು ಎಡರು ತೊಡರುಗಳು ಸವಾಲುಗಳನ್ನು ದಾಟಿ ಆಕೆಯನ್ನ ಲಂಡನ್ಗೆ ಕಳಿಸಿ ಬ್ಯಾರಿಸ್ಟರ್ ಮಾಡಿಸೋದು ಇತ್ತ ಸದಾ ಪ್ರೀತಿ ವಿಶ್ವಾಸದಿಂದ ಇದ್ದ ಅನಿರುದ್ಧ ಎರಡು ಊರುಗಳ ನಡುವಿನ ವೈಷಮ್ಯದಿಂದಾಗಿ ತಾನು ಸಹ ದ್ವೇಷದ ಹಾದಿ ಹಿಡಿಯೋದು ನಂತರ ಭೂಮಿಕ ಮರಳಿ ಬಂದು ಪ್ರೀತಿಯಿಂದಲೇ ದ್ವೇಷವನ್ನ ಅಳಿಸಬೇಕು ಅನ್ನೋದು ಆಹಾ ನಿಜಕ್ಕೂ ಧಾರಾವಾಹಿ ನೋಡ್ತಿದ್ರೆ ಕಣ್ಣಿಗೆ ಮಾತ್ರವಲ್ಲ ಮನಸ್ಸಿಗೂ ಮುದ ನೀಡ್ತದೆ ಏನು ಅನಿರುದ್ಧ ಪಾತ್ರಕ್ಕೆ ಜೀವ ತುಂಬಿ ನಿಜಕ್ಕೂ ಈ ಕತೆ ನಡೆದಿದೆ ಅದನ್ನೇ ನಾವು ನೋಡ್ತಿದ್ದೇವೆ ಎನ್ನುವಂತೆ ಅಭಿನಯಿಸಿರುವ ನಟ ಪ್ರವೀಷ್ಟ್ ನಿಜಕ್ಕೂ ದೊಡ್ಡ ಮಟ್ಟದ ಪ್ರಶಂಸೆಗೆ ಅರ್ಹರಾಗಿದ್ದಾರೆ ಅಷ್ಟಕ್ಕೂ ಈ ನಟ ಯಾರು ಅಂತ ತಿಳಿದ್ರೆ ಆಶ್ಚರ್ಯವಾಗ ಹೌದು ಈತ ಈ ಹಿಂದೆ ಕನ್ನಡದಲ್ಲಿ ಡಬ್ ಆದ ಮಹಾಭಾರತ ಧಾರಾವಾಹಿಯಲ್ಲಿ ಉತ್ತರ ಕುಮಾರನ ಪಾತ್ರ ಮಾಡಿದ ಆ ಸಣ್ಣ ಹುಡುಗನೆ ಅಷ್ಟೇ ಅಲ್ಲದೆ ರಾಮ ಧಾರಾವಾಹಿಯಲ್ಲಿ ಬಾಲಭರತನ ಪಾತ್ರದಲ್ಲಿ ಕಾಣಿಸಿಕೊಂಡ ನಟನು ಇದ್ದೇನೆ ನಿಜಕ್ಕೂ ಅನಿರುದ್ ರಾಯ್ ಚೌಧರಿ ಪಾತ್ರದ ಮೂಲಕ ಸಮಾಜಕ್ಕೆ ಸಾಕಷ್ಟು ಸಂದೇಶ ನೀಡಿದ ನಟ ಅಂದ್ರೆ ತಪ್ಪಾಗ್ಲಾರ್ದು ಕತೆ ಬರೆದ ಹಾಗೂ ನಿರ್ದೇಶನ ಮಾಡಿದವರಿಗೆ ಹೆಚ್ಚು ಪ್ರಶಂಸೆ ನೀಡಬೇಕಾದರೂ ಸಹ ಆ ಪಾತ್ರಕ್ಕೆ ಜೀವ ತುಂಬಿದ ಅನಿರುದ್ ಎಲ್ಲರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಮಾಡಿಕೊಂಡಿದ್ದಾರೆ